ಸಚಿವರಾದ ನಂತರ ಇತ್ತೀಚೆಗೆ ಹೊಸನಗರಕ್ಕೆ ಮೊದಲ ಬಾರಿ ಭೇಟಿ ನೀಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೆ ಹೊಸನಗರ ಪಟ್ಟಣ ಪಂಚಾಯತ್ನಿಂದ ಪೌರ ಸನ್ಮಾನ ಏರ್ಪಡಿಸಲಾಗಿತ್ತು. ಪೌರ ಸನ್ಮಾನ ನಡೆದ ಪಟ್ಟಣ ಪಂಚಾಯತ್ನ ಸಭಾಂಗಣದಲ್ಲಿ ಪಟ್ಟಣ ಪಂಚಾಯತ್ನ ಜನಪ್ರತಿನಿಧಿಗಳು ಹೊಸನಗರ ಪಟ್ಟಣ ಪಂಚಾಯತ್ಗೆ ಹೊಸ ಕಟ್ಟಡ ನಿರ್ಮಾಣ ಸೇರಿದಂತೆ ಕೆಲವು ಬೇಡಿಕೆಗಳ ಪಟ್ಟಿಯನ್ನು ಈ ಸಂದರ್ಭದಲ್ಲಿ ಸಚಿವರಿಗೆ ಸಲ್ಲಿಸಿದರು. ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡುತ್ತಾ ಸಚಿವ ಮಧು ಬಂಗಾರಪ್ಪ, ತಮಗೆ ಸಲ್ಲಿಸಲ್ಪಟ್ಟ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಪಟ್ಟಣ ಪಂಚಾಯತ್ನ ನೂತನ ಕಟ್ಟಡ ನಿರ್ಮಾಣದ ಬಗ್ಗೆ ಮಾತನಾಡಲಾರಂಭಿಸಿದರು. ಹೀಗೆ ಮಾತನಾಡುತ್ತಾ ಪಟ್ಟಣ ಪಂಚಾಯತ್ನ ಸಭಾಂಗಣದಲ್ಲಿದ್ದ ಹಳೆಯ ಕಾಲದ ಆದರೆ ಈಗಲೂ ಸುವ್ಯವಸ್ಥಿತವಾಗಿ ಕೆಲಸ ಮಾಡುತ್ತಿರುವ ಎರಡು ಸೀಲಿಂಗ್ ಫ್ಯಾನ್ಗಳ ಕುರಿತು ಮಾತನಾಡಿದ್ದು ವಿಶೇಷವಾಗಿತ್ತು. ಫ್ಯಾನ್ ಕುರಿತು ಮಾತನಾಡುತ್ತಾ, ಬಿಲ್ಡಿಂಗ್ ಅನ್ನು ಆದಷ್ಟು ಬೇಗ ಮಾಡೋಣ, ಆದರೆ ಈ ಎರಡು ಫ್ಯಾನ್ಗಳನ್ನ ಮಾತ್ರ ಉಳಿಸ್ಕೊಳ್ರಿ, ಯಾಕಂದ್ರೆ ಈ ತರ ಫ್ಯಾನ್ ಈಗ ಸಿಗೋದಿಲ್ಲ. ಈಗ ಹೊಸ ಕಂಪನಿಯವರೆಲ್ಲ ಫ್ಯಾನ್ ಮಾಡ್ತಾರೆ, ಆದರೆ 2-3 ಲಕ್ಷ ರೂಪಾಯಿ ರೇಟ್ ಇಡ್ತಾರೆ, ಆದರೆ ಇದು ಹೆಚ್ಚು ಕಡಿಮೆ ಪುಕ್ಸಟ್ಟೆ ಸಿಗುತ್ತೆ. ಆ ಕಾಲದಲ್ಲಿ ಮಾಡಿದ್ದು ಇಂತಹ ಫ್ಯಾನ್ಗಳು ಈಗ ಸಿಗೋದಿಲ್ಲ. ನಿಮಗೆ ಬೇಡ ಅಂದರೆ ಬೇಕಾದರೆ ಎಲ್ಲಾದರೂ ಹೆಸರೆ ನಾನು ತಗೊಂಡು ಹೋಗ್ತೀನಿ, ಅದನ್ನು ಬೇಕಾದರೂ ಮಾಡೋಣ. ನನಗೆ ಈ ಬಿಲ್ಡಿಂಗ್ಗಿಂತ ಈ ಫ್ಯಾನ್ಗಳ ಮೇಲೆ ಕಣ್ಣು ಬಿದ್ದಿದೆ ಎಂದು ಹಳೆ ಕಾಲದ ಫ್ಯಾನ್ಗಳ ಗುಣಮಟ್ಟವನ್ನು ಸಚಿವರು ಮೆಚ್ಚಿಕೊಂಡು ಮಾತನಾಡಿದ್ದು ಆ ಕ್ಷಣಕ್ಕೆ ಸಭೆಯಲ್ಲಿದ್ದವರೆಲ್ಲರಿಗೂ ನಗೆಯೊಕ್ಕಿಸಿತು. ಯಾಕಂದ್ರೆ ಇವಾಗೆಲ್ಲ ತುಂಬಾ ದಿವಸ ಆಗಿ ಫ್ಯಾನ್ ಸಿಗೋದಿಲ್ಲ. ಅವ್ರು ಯಾರಾದ್ರೂ ಈ ಹೊಸ ಕಂಪ್ನಿಯವರೆಲ್ಲ ಮಾಡ್ತಾರೆ ಈ ತರ ಒಳ್ಳೆ ಟೈಪು, ಬಟ್ 2-3 ಲಕ್ಷ ಇಟ್ಬಿಡ್ತಾರೆ ಒಂದು ಫ್ಯಾನಿಗೆ. ಇದು ಮೋಸ್ಟ್ಲಿ ಹೆಚ್ಚು ಕಮ್ಮಿ ಪುಕ್ಷಂಟೆ ಸಿಗ್ತದೆ ನಿಮಗೆ ಆ ಟೈಮಲ್ಲಿ ಹಾಕ್ತಿರೋದು. ಯಾಕಂದ್ರೆ 2 ಕಾಲ್ಕೊಳ್ಬೇಡ್ರಿ, ಇಂತಹ ಫ್ಯಾನ್ಗಳು ಸಿಗಲ್ಲ. ನಿಮಗೆ ಬೇಡ ಅಂದ್ರೆ ಬೇಕಾದ್ರೆ ಎಲ್ಲ ಹೆಸರು ನಾನು ಹೋಗಿ ತಗೊಂಡು ಹೋಗ್ತೀನಿ, ಅದ್ರ ರಿಟರ್ನ್ ಮಾಡೋದು. ನಮಗೆ ಈ ಬಿಲ್ಡಿಂಗ್ ಇಂತಹ ಫ್ಯಾನ್ ಅಂತ ಬಿಟ್ಬಿಡೋದು. ಯಾಕಂದ್ರೆ ಎಷ್ಟೇ ಆಗಿ ನೀವು ಏನು ಮನೆಯನ್ನ ಸಾಕಷ್ಟು ಕೊಟ್ಟಿದ್ದೀರಿ, ಯಾಕಂದ್ರೆ ಸಾಕಷ್ಟು ಅನುದಾನ ಬೇಕಾಗ್ತದೆ. ಆದ್ರೆ ಬಹಳ ಮುಖ್ಯವಾಗಿ ನನಗನ್ಸುತ್ತೆ, ಆದರೆ ಮಧು ಬಂಗಾರಪ್ಪನವರು ಫ್ಯಾನ್ಗಳ ಬಗ್ಗೆ ಹೇಳುವ ಮೂಲಕ ಹಲವು ವಿಷಯಗಳನ್ನು ಅಲ್ಲಿದ್ದವರ ಗಮನಕ್ಕೆ ತಂದಿದ್ದು ಇಲ್ಲಿ ತುಂಬಾ ಮುಖ್ಯ. ಮೊದಲನೆಯದು, ಸಚಿವರಾಗಿ ಮೊದಲ ಬಾರಿ ಹೊಸನಗರಕ್ಕೆ ಆಗಮಿಸಿದ ಮಧು ಬಂಗಾರಪ್ಪ ಅಂತಹ ಗಡಿಬಿಡಿಯಲ್ಲೂ ಪಟ್ಟಣ ಪಂಚಾಯತ್ನ ಇಡೀ ಕಟ್ಟಡವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದು, ಅದರಲ್ಲಿದ್ದ ಹಳೆ ಕಾಲದ ಫ್ಯಾನ್ಗಳು ಈಗಲೂ ಯಾವ ತೊಂದರೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ಅವರ ಗಮನ ಹರಿದಿದ್ದು ಸಚಿವರಾಗಿ ಮಧು ಬಂಗಾರಪ್ಪನವರಿಗೆ ಇರುವ ಸೂಕ್ಷ್ಮತೆ ಬಗ್ಗೆ ತಿಳಿಸಿತ್ತು. ಎರಡನೆಯದಾಗಿ, ಫ್ಯಾನ್ಗಳ ಬಗ್ಗೆ ಲಘುದಾಟಿಯಲ್ಲಿ ಅವರು ಆಡಿದ ಈ ಮಾತುಗಳಲ್ಲಿ ಅಂದಿನ ತಂತ್ರಜ್ಞಾನಕ್ಕೂ ಇಂದಿನ ತಂತ್ರಜ್ಞಾನಕ್ಕೂ ಇರುವ ವ್ಯತ್ಯಾಸವನ್ನು ಜನರಿಗೆ ತಿಳಿಸಿದ್ದು ಒಂದೆಡೆ, ಆದರೆ ಇಂದು ಕೇವಲ ಬಿಲ್ ಮಾಡುವ ಉದ್ದೇಶದಿಂದ ಕಳಪೆ ಗುಣಮಟ್ಟದ ಸರಕುಗಳು ಸರ್ಕಾರಿ ಕಟ್ಟಡಗಳನ್ನು ತಲುಪುತ್ತಿವೆ ಎನ್ನುವ ವಿಷಯವನ್ನು ತಿಳಿಸಿದ್ದು ಇನ್ನೊಂದು ಸಂಗತಿ. ಜೊತೆಗೆ ಹಳೆ ಕಾಲದ ಫ್ಯಾನ್ಗಳು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಹೊಸ ಕಟ್ಟಡ ನಿರ್ಮಾಣವಾದರೂ ಇದನ್ನು ಕಾಪಾಡಿಕೊಳ್ಳಿ, ಈ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಕಡಿಮೆ ಮಾಡಿ ಎಂದು ಪಟ್ಟಣ ಪಂಚಾಯತ್ನ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಪರೋಕ್ಷವಾಗಿ ತಿಳಿಸಿದ್ದು ಕೂಡ ಗಮನ ಸೆಳೆಯುವಂತಹ ಸಂಗತಿ. ಒಟ್ಟಿನಲ್ಲಿ ಪೌರ ಸನ್ಮಾನ ಸ್ವೀಕರಿಸಿದ ಸಚಿವ ಮಧು ಬಂಗಾರಪ್ಪನವರು ಹೊಸನಗರ ಪಟ್ಟಣ ಪಂಚಾಯತ್ನಲ್ಲಿರುವ ಹಳೆ ಕಾಲದ ಫ್ಯಾನ್ಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಅವರ ಹೊಸನಗರ ಭೇಟಿಯನ್ನು ಸದಾ ನೆನಪಿನಲ್ಲುಳಿಯುವಂತೆ ಮಾಡಿದ್ದು ಸುಳ್ಳಲ್ಲ.